ಸರ್, ನಿಜವಾಗ್ಲೂ ನಮಗೆ ಡಿಸೆಂಬರಲ್ಲಿ ಬರಬೇಕು ಅಂತ ಭಾಳ ಆಸೆ ಇತ್ತು. ಡಿಸೆಂಬರಲ್ಲೆಲ್ಲ ದೊಡ್ಡ ದೊಡ್ಡ ಸಿನಿಮಾಗಳು ಬಂದಿದ್ದರಿಂದ ನಾವು ಯಾವುದು ಸಿನಿಮಾ ನಮಗೆ ಪ್ರಾಬ್ಲಮ್ ಏನಾಗುತ್ತೆ ನಿಮಗೆ ಗೊತ್ತು, ಥಿಯೇಟರ್ ಪ್ರಾಬ್ಲಮ್ಗಳು ತುಂಬ ಇದೆ. ಸೊ ಅದಾದಮೇಲೆ ನಮ್ಮ ಡಿಸ್ಟ್ರಿಬ್ಯೂಟರ್ದೆಲ್ಲ ಮಾತಾಡಿದ್ಮೇಲೆ January 3 ಖಾಲಿ ಇದೆ ಮಾಡಿಬಿಡಿ ಅಂದಾಗ ನಮ್ಮ ಪ್ರೊಡ್ಯೂಸರ್ಸ್ ಕೂಡ ನಾನು ಕೇಳಿದ್ರು January 3 ಮಾಡ್ಬೋದಾ ಅಂತ. ಸೊ January 3 ಅಂದಿದ ತಕ್ಷಣ ನನಗನ್ಸಿದೆ ಅಂದರೆ January 3 to 15 ನಮ್ಗೊಂದು ಸ್ವಲ್ಪ ಟೈಮ್ ಸಿಗುತ್ತೆ. ಅದಾದಮೇಲೆ ನಂದು ಸುಮಾರು ವರ್ಷಗಳಾದಮೇಲೆ ಒಂದು ಸಿನಿಮಾ ಬರ್ತಾ ಇರೋದ್ರಿಂದ ಬಂದರೆ ಹೊಸ ವರ್ಷದಲ್ಲಿ ಹೊಸದಾಗಿ ಬಂದರೆ ಖುಷಿಯಾಗತ್ತೆ ಅಂತೇಳಿ 3 ಓಕೆ ಅಂತ ಹೇಳಿದೆ. ನನಗಂದ್ರೆ ತುಂಬ ಖುಷಿ ಆಗ್ತಾಯಿದೆ. ಫಸ್ಟ್ ಆಫ್ ಆಲ್ ರಾಜೀವ ಸಿನಿಮಾ ಯಾವಾಗ ಬಿಡುಗಡೆ ಮಾಡ್ತೀವಿ ಅಂತ ಕಾಯ್ತಾ ಇದ್ವಿ, ಯಾಕಂದರೆ ಸಿನಿಮಾ ರೆಡಿಯಾಗಿ ಸಾಕಷ್ಟು ದಿನಗಳಾಯಿತು, ಸೆನ್ಸರ್ ಆಗಿ ಕೂಡ ಸಾಕಷ್ಟು ದಿನಗಳಾಯಿತು. ಬಟ್ ಡಿಸೆಂಬರ್ ಅಂದ್ಕೊಂಡು ತುಂಬ ನಾನು ಇಷ್ಟದಲ್ಲಿದ್ದೆ, ಯಾಕಂದರೆ ನನ್ನ ಮೊದಲನೇ ಸಿನಿಮಾ ಮಣಿ ಅದು ಡಿಸೆಂಬರಲ್ಲಿ ರಿಲೀಸ್ ಆಗಿತ್ತು. ಸೊ ಇದು ಸ್ವಲ್ಪ ಗ್ಯಾಪ್ ಬಿಟ್ಟು ಮತ್ತೆ ಬರ್ತಾ ಇರೋದ್ರಿಂದ ಮತ್ತೆ ಜರ್ನಿ ಸ್ಟಾರ್ಟ್ ಆಗೋದು ಡಿಸೆಂಬರಿಂದ ಆಗಿದ್ರೆ ಚೆನ್ನಾಗಿರೋದು ಅಂತ ಅನಿಸ್ತು. ಬಟ್ ಹೊಸ ವರ್ಷದಲ್ಲಿ ಮೊದಲನೇ ಸಿನಿಮಾಗೆ ಬರ್ತಾ ಇರೋದು ಇನ್ನೂ ಖುಷಿ ಕೊಡ್ತಾರೆ. ಅಲ್ಲ, ಪರ್ಸ್ನಲಿ ಏನಂದರೆ ಒಂದು ಹುಡುಗನಿಗೆ ಚಿಕ್ಕವರಿಂದ ಅವನ ತಂದೆ ಒಬ್ಬ ರೈತ. ಸೊ ಅವನು ಹೇಳ್ತಾ ಬರ್ತಾ ಇರೋ ವಿಷಯಗಳು ಅವ್ನು ಹೆಂಗಿರತ್ತೆ ಅಂದರೆ, ನೋಡಪ್ಪ ನಮ್ಮ ಹೊಟ್ಟೆ ಹಸ್ತು ದೇವ್ರ ಹೊಟ್ಟೆ ತುಂಬಿಸ್ಬೇಕು. ಸೊ ಈ ಥರ ಇನ್ಸ್ಪೈರ್ ಆಗುವಂಥ ಒಂದಷ್ಟು ಪದಗಳನ್ನ ಒಂದಷ್ಟು ವಿಷಯಗಳನ್ನ ಮಗನಿಗೆ ಆಗ್ತಾನೆ ಬರ್ತಾರೆ. ಸರಿ, ನಿಂಗೆ ಓದಬೇಕು, ದೊಡ್ಡ ಆಫೀಸರ್ ಆಗಬೇಕು, ನಿನ್ನಿಂದ ಸಾವಿರಾರು ಜನ ಒಳ್ಳೊಳ್ಳೆ ಕೆಲಸಕ್ಕೆ ಬರಬೇಕು, ಎಲ್ಲರೂ ಒಂದು ಒಳ್ಳೆ ಮಟ್ಟಕ್ಕೆ ಬರಬೇಕು. ಅವನು ಅದಕ್ಕೋಸ್ಕರ IAS ಓದಿ ಅವ್ನಿಗೆ ಇನ್ನೇನು ಪೋಸ್ಟಿಂಗ್ ಆಗಬೇಕು ಅನ್ನೋ ಒಂದು ಟೈಮಲ್ಲಿ ಒಂದು ಘಟನೆ ನಡೆಯುತ್ತೆ. ಸೊ ಆ ಘಟನೆ ಅವನಿಗೆ ಮತ್ತೆ ವಾಪಸ್ ಕರ್ಕೊಂಡು, ಸೊ ಅಲ್ಲಿಗೆ ಬಂದಾಗ ಅವನು ನೋಡ್ತಾನೆ ತುಂಬ ಜನ ರೈತರುಗಳಿಗೆ ಸಾಕಷ್ಟು ಸಮಸ್ಯೆಗಳಿವೆ. ನಾನು ಒಂದು ಡಿಪಾರ್ಟ್ಮೆಂಟ್ಗೆ ಒಬ್ಬ IAS ಆಫೀಸರ್ ಆಗಿ ಎಲ್ಲ ಹೋಗಿ ಕೆಲವು ಜನಕ್ಕೆ ಮಾತ್ರ ಯಾಕೆ ನಾನು ಒಳ್ಳೇದು ಮಾಡೋದು, ಒಬ್ಬ ರೈತನಿಗೆ ಒಳ್ಳೇದು ಮಾಡಿದ್ರೆ ಅದರಿಂದ ಎಷ್ಟು ಸಾವಿರಾರು ಜನಕ್ಕೆ ಒಳ್ಳೇದು. ಸೊ ಒಂದು ಹಳ್ಳಿಯಿಂದ ಇದನ್ನು ಪ್ರಾರಂಭ ಮಾಡಿ, ಇದರಿಂದ ನಾವು ಎಲ್ಲರಿಗೂ ಒಂದು ಇವತ್ತಿನ ಮಾಡರ್ನೈಸ್ ಅಗ್ರಿಕಲ್ಚರ್ ಬಗ್ಗೆ ನಾನು ಅವ್ರಿಗೆಲ್ಲರಿಗೂ ಎಜುಕೇಟ್ ಮಾಡ್ತಾ ಹೋಗ್ತೀನಿ ಅಂತೇಳಿ ಅವ್ನು ಎಜುಕೇಟ್ ಮಾಡ್ತಾ ಹೋಗ್ತೀನಿ. ಅದ್ರ ಮಧ್ಯದಲ್ಲಿ ನಮ್ಮ ಬೇಕಾಗಿರೋಂಥ ಕಮರ್ಷಿಯಲ್ ಪಾಯಿಂಟ್ ಅದೆಲ್ಲವೂ ಬೇಸ್ ಲೈನ್ ಬಂದು ರೈತನ ಇವತ್ತಿನ ಸಮಸ್ಯೆಗೆ ಯಾವ ಥರ ನಾವು ಕೃಷಿ ಮಾಡ್ತೀವಿ ಅದು ಮಾಡಿದ್ರೆ ಯಾವ ಥರ ಅವ್ರಿಗೆ ಹೆಲ್ಪ್ ಆಗುತ್ತೆ, ಅದರಿಂದ ಅವ್ರು ಯಾವ ಥರ ಫ್ಯೂಚರ್ನ ಬ್ರೈಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ಅಲ್ಲ ನಮ್ಮ ಪ್ರೊಡ್ಯೂಸರ್ ಇದು ಫಸ್ಟ್ ಪ್ರೆಸ್ ಕಾನ್ಫರೆನ್ಸ್ ಎಲ್ಲ ಎಲ್ಲರೂ ಮುಂದೆ ಹೇಳ್ಬಿಟ್ರೆ, ಏನಂದ್ರೆ ನನಗೆ ಸಿನಿಮಾ ಕತೆ ಮಾಡೋದಕ್ಕೆ ನಾನು ಇನ್ಸ್ಪೈರ್ ಆಗಿದ್ದೆ ಬಂಗಾರದ ಮನುಷ್ಯ ಸಿನಿಮಾ ನೋಡಿ. ಸೊ ಅದರಲ್ಲಿ ಇದ್ದಿದ್ದು ರಾಜೀವ ಅನ್ನೋ ಏನು ಅಣ್ಣವ್ರ ಹೆಸರು ಇತ್ತು, ರಾಜೀವಪ್ಪ ಅನ್ನೋ ಹೆಸರು, ಅದೇ ಹೆಸರು ಇಟ್ಕೊಂಡೆ ನಾನು ಮಾಡಬೇಕು ಅಂತಿದ್ದೆ. ನಮ್ಗೆ ಆ ಟೈಟಲ್ ಸಿಕ್ಕಿದೆ ಒಂದು ಪ್ಲಸ್ ಪಾಯಿಂಟ್. ಇಲ್ಲ ಅದು ಆವಾಗಿನ ಇದಕ್ಕೆ ಏನು ಬಂಗಾರದ ಮನುಷ್ಯ ಮಾಡಿದ್ರು ಅದು ಆದ ಇವತ್ತಿನ ರೈತರ ಸಮಸ್ಯೆಗಳನ್ನ ಸಾಕಷ್ಟು ಸಮಸ್ಯೆಗಳನ್ನ ನಾವು ತೋರಿಸ್ತೀವಿ. ಅದನ್ನು ನಾವು ಮಾಡರ್ನೈಸ್ ಆಗಿ ಅಗ್ರಿಕಲ್ಚರ್ ಮಾಡೋದ್ರಿಂದ ಏನೇನು ಮಾಡ್ಬೋದು ಅಂದರೆ, ಮುಂಚೆ ವರ್ಷಕ್ಕೆ ಒಂದು ಬೆಳೆನೋ ಎರಡು ಬೆಳೆನೋ ನೋಡ್ತಿದ್ರು, ಇವಾಗ ಕರೆಕ್ಟಾಗಿ ಮಾಡರ್ನೈಸ್ ಅಗ್ರಿಕಲ್ಚರ್ ಮಾಡೋ ನಿಮಗೆ 3-4 ಬೆಳೆಗಳು ನೋಡ್ತೀವಿ. ಅಂದರೆ ಪ್ರತಿ 3 ಒಂದೊಂದು ಬೆಳೆ ನೋಡ್ಬೋದು, ನೀವು ಅದನ್ನು ಚೇಂಜ್ ಮಾಡ್ತಾ ಹೋಗ್ಬೋದು. ಸೊ ಈ ಥರದ್ದೆಲ್ಲವನ್ನು ಈ ಸಿನಿಮಾದಲ್ಲಿ ನಾವು ಬಿಟ್ ಆ್ಯಂಡ್ ಬೇಸಸ್ಸಲ್ಲಿ ತೋರಿಸ್ಕೊಂಡು ಹೋಗ್ಬೋದು. ಎಸ್ ಸರ್, ಥ್ಯಾಂಕ್ ಯು ಸರ್.